தகுதி கொண்டு பார்த்த ஓகே சம்மிஷன் தேர்வு ನಿನ್ನ ತಮ್ಮನಾದ ದುಷ್ಟಾಚಾರದಿಂದ ಸೀರೆಯನ್ನು ಸೆಳೆಸಿದಾಗಲೇ ನೀನು ಕೆತ್ತ
ಅವರ ಭಾಗವನ್ನು ಸಹಜವಾಗಿ ಕೊಡಬಹುದು ಎಂದು ನನ್ನಂತ ಗುರಿ ಹಿರಿಯರ ವಾಕ್ಯವನ್ನು ಮೀರಿದಾಗಲೇ ನೀನು ಕೆಟ್ಟೆ. ಹಿರಿಯೋದರ ನಿನ್ನ ದುರ್ಗುಣವೇ ನಿನ್ನನ್ನು ಕೆಳಗಿದ್ದಲ್ಲದೆ ಅನ್ಯರು ಯಾರು ಕೆಳದಲ್ಲಿಲ್ಲವೋ ಗುರುಭೂಪತಿ, ಇಡೀ ಜೇನಿಗೆ ಮಂದ ಮಂದೆ ಗುರುಭೂಪತಿ ಗುರುಗಳಾದ ದ್ರೋಣರ ವಾಹನನೇ ಹೇಳು. ದಕ್ಷತ್ವರ ಧ್ವಂಸಿಯು ಬಂದು ಸೈಂಧವನ ಸಿರ ಲಕ್ಷವಿಲ್ಲದೆ ಸರಿ ಎಂದು ಕರುಣ ಕಟಾಕ್ಷದಿಂದ ಗಾಂಧೀವಿಯೇ ನಿಜಜಾಪವನ್ನು ಎಂದನು. ದಾನವ ಧ್ವಂಸಿಯೇ ನಿಮ್ಮ ಮಡಿಗಳ ಸಹ ಅಲ್ಲಿ ಕಂಡನು. ಕಣ್ತೆರೆದು ನೋಡಿ ಮನ ಉಲ್ಲಾಸಗೊಂಡನು. ಕನಸು ಈ ಅಧನಾಗಿ ಕಂಡನು ಧನುಜಾರಿಯೇ, ಬೆಸಜನಗೆ ಇದು ಏನು ಆಶ್ಚರ್ಯೇ? ದುರಧೀರಾಗ್ರಗಣ್ಯನಾದ ನರನೇ, ಇರುಳು ಸ್ವಪ್ನ ಅವಸ್ಥೆಗಳು ನಿನಗೆ ಉರುತರ ಚಾಪವನ್ನು ಕೊಟ್ಟ ನೇನು ಆ ಪಿನಾಕಿ? ಹೌದು ನಾರಾಯಣ. ಹಾಗಾದರೆ ಸೈಂಧವನ ತಲೆಗೆ ಬಂದು ಕುಳಿತು ಗಿರಾಕಿ, ಇಂದಿನ ದಿನ ಜಯದ್ರಥನು ಮರಣ ಚಿಂತಾ ಲೋಲನಾಗುವನು, ನಾಳಿನ ದಿನ ಅವನ ಕಾಂತೆಗೆ ಬಂದು ಒದಗುವುದು ವೈಧವ್ಯವಿನ್ನು. ಧನಂಜಯ ಲಕ್ಷ್ಮೀಕಾಂತನೇ, ಇನ್ನು ದಿನೇಶನ ಉದಯವಾದನು. ಗಳಲನೆ ಕುದುರೆಗಳ ವಾಗ್ಯಂ ಬಿಡಿದು ಪರಬಲ ಬೆದರುವಂತೆ ರಥವನ್ನು ಬಿಡುವನು ಪಲ್ಗುಣ ಕೋದಂಡವನ್ನು ಧರಿಸುವ ಇಚ್ಛಣ. ಕೋದಂಡ ಪಾಂಡಿತ್ಯ ಧನುರ್ವಿದ್ಯದಳು ಬಲ್ಲಿದನಾದ ದ್ರೋಣನೇ, ಮತಿಹೀನಾದ ಸೈಂಧವನ್ನು ಸಿರ ಹತಿಸುವುದು ಪಾತಾಳ ಲೋಕದಲ್ಲಿ ನಡೆದಿದ್ದರೆ ನಾವು ಬಿಡಬಲ್ಲರ? ಮಂಡಲೀಕರ ಮಂಡಗಳ ಮೇಲೆ ಮಂಡಿತವಾಗಿರುವ ಕಿರೀಟಿ ಕುಂಡಲಾದಿಗಳನ್ನು ಸಂಗ್ರಹಿಸುವ ಬಲಿಯಾದರೆ ಹರಗಡದು ಮತ್ತು ಬಾಣೆಗಳ ಮೂಡು ಸೈನ್ಯ ದಕ್ಷರಾದ ದ್ರೋಣ ಸಗದ ವ್ಯೂಹವನ್ನು ರೂಪಿಸುವುದು. ಪಂಕ ಜಾಕ್ಷನ ಬಲದಿಂದ ಬಿಂಕದ ಬಿಡಿ ನುಡಿಗಳನ್ನು ಹೊರಡುತ್ತಿವೆಯಾ? ಸಹಜವಾಗಿ ಕರ್ಣಾಂಕದಲ್ಲಿ ನಿನ್ನ ಸರಸಂಕುಲವಲ್ಲ ಹರಿವೆನು. ಈ ಕೋಯನ್ನ ಮಕ್ಕರದೊಳ ಮೆರೆಯುವ ಪ್ರಚಂಡ ತರವಾದ ಕೋದಂಡಕ್ಕೆ ತಲಕ್ ತಲಕ್ಕೆನ್ನುವ ಕೋಲಮಿದ್ದಿನಂತೆ ವಿರಳಾತ್ರವನ್ನು ಹೊರತೆರೆದು ಬಿಟ್ಟಿರುವೆನು. ಹರ ಅರಿಸಿಕೊಂಡು ಮಾತನಾಡ ಪಾರ್ಥ, ಕಾಣಿವೆಯರು ಈ ದ್ರೋಣನ ಸಾಮರ್ಥ್ಯ. ಬಿಲ್ ವಿದ್ಯದ ನಾನೇ ಬಲಶಾಲಿ ಎಂದು ನೆಲದಪ್ಪಿರುವ ಎನ್ನ ಕುಶಲಂಗಳನ್ನು ತರೆದು ವಿರಳಾಸ್ತ್ರವನ್ನು ಪ್ರಯೋಗಿಸಿದರೇನು? ನಿಂತ ಸಾಹಸಿಯಾದ ದೃಪದನ ಹಿಡಿದು ಬಂದು ಮರತಿಯನು ನಿನ್ನಯ ವಿಷ ಗಂಗಳನ್ನೆಲ್ಲ ತರದು ಬಸದಿವೆ ಕರೆಹಿದ್ದನು.
ಜೊತೆಗೆ ನೋಲಿಸಿದ ಅರ್ಜುನನೇ, ಮೂರ್ಜನದೋಳ್ ನಿನ್ನ ಸಮಬಲ ಪೂರ್ತಿತರಂ ಕಾಣನು, ಗೇಲನ್ನ ನುಡಿಬೇಕನೆ. ಚೆನ್ನಾಗಿ ಹೇಳು ಕೃಷ್ಣ. ದುರ್ಜನನಾದ ಸೈಂಧವನ ಶಿರ ಕರ್ಚಿಸಿ ಕೆಡಗುವುದಕ್ಕೆ ದೋಷವರ್ಜಿತನಾದ ಗುರು ದ್ರೋಣರ ಪಾದಕ್ಕೆ ವಂದಿಸು. ಹಾಗಾದರೆ ನೀನು ಮಾಡಿದ ಪ್ರತಿಜ್ಞೆಗೆ ತೋರುವುದಿಲ್ಲ. ಅರ್ಜುನ ಮಾಡದಿರು ಈ ವಿಷಯದಲ್ಲಿ ಯೋಚನೆಯ. ಭರತ ಕುಲೋತ್ಪನ್ನರಾಗಿ ಧಡಿಯಲು ಉದ್ಭವಿಸಿ ದುರದೊಳಗೆ ಸರಕ್ಕೆ ಮನವೊಲಿಕೆಗೆ ತಡೆಯಲಾರದು ಶರಣವಕ್ಷರ ಎಲ್ಲನ್ನು ಸುರೇಂದ್ರಾಗಿರುವ ಲಕ್ಷ್ಮಣ ಮುಂದ ಕಿಟ್ಟ ಕಾಲ ಹಿಂದೆ ಕೆಡದವರ ಗಂಡನೆಂದು ಪಾದ ತೊಳೆದು ಕಾಲ್ಪಿಂಡಿಯನ್ನು ಧರಿಸಿರುವನು. ಸುಂದರಿಕಾಕ್ಷರೇ, ನಿನ್ನ ನುಡಿಗೆ ಒಡಂಬತ್ತು ಕಂಠನಗಳಿಗೆ ದ್ರೋಣನ ಪಾದಕ್ಕೆ ಮಂಡೆ ಎಂಬಾಗಿದರೆ ಮಂಡಲೇಶನ ಬಲವಲ್ಲ ಇಲ್ಲಿ ಬಿಡುವ ಗಾಂಧಿಗೆ ಇಷ್ಟ ಚಂಡಮಂತ್ರವೇನಿಲ್ಲ. Thank you.
ಸಂಶಯ. ದ್ರೋಣ ನಡನೆ ಇದ್ದವ ಮಾರ್ಪ ಶಕ್ತಿ ಇಲ್ಲವೆಂದು ನಾನು ಹೇಳಿದನೇನು? ಮತ್ತೇನು ಹೇಳಿವ ನಾರಾಯಣ? ಹರ ಮುನಿದರೆ ಗುರು ಕಾಯುವನು ಎಂಬ ಶ್ರುತಿಯನ್ನು ಮರೆತು ನೀನು ಗುರುವಿನ ಕೂಡ ಯುದ್ಧವೇಕೆ? ಅವನ ಪಾದಕ್ಕೆ ನಮಸ್ಕರಿಸಿ ಮುಂದೆ ನಮಗೆ ಜಯದ್ರಥನು ಸಿಗುವನು ಅರ್ಜುನ ಮಾಡದ್ರಿ ಈ ವಿಷಯದಲ್ಲಿ ಯೋಚನೆಯ. ಬ್ರಹ್ಮಾಂಡಕ್ಕೆ ಒಡೆಯನಾದ ಪುಂಡರೀಕಾಕ್ಷನೇ, ಧನಂಜಯ ನಿನ್ನ ನುಡಿಯ ಒಡಂಬಟ್ಟರು ಬೇಗನೆ ಕರ ಪುಂಡರೀಕದಲ್ಲಿ ಮೆರೆಯುವ ಗಾಂಡೀವನ್ನು ನಡೆಸುವನು. ಹಾಗಾದರೆ ಗುರುವಿನ ಪಾದಪತ್ರಗಳಿಗೆ ವಂದಿಸಬೇಕಾದರೆ ರಥವನ್ನಿಳಿದು ಹೋಗುವ ನಮರವರ್ಧನ ದ್ರೋಣನಿಗೆ ವಂದಿಸುವನು ಈ ಕ್ಷಣ. ಹೌದು ಪಲ್ಗುಣ. ಗಳಿಗೆ ಒಂದರೆ ಭಗವನ ಪರಿಯುವ ಭಾರವು ನಿಮ್ಮದಲ್ಲವೇನೋ? ನಿಮ್ಮ ಮಗ ಅಶ್ವತ್ಥಾಮನೆಂದು ನನ್ನನ್ನು ಭಾವಿಸು, ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸು. ಬಾಲಕತ್ವದಲ್ಲಿ ಜನಕನಾದ ಪಾಂಡುರಾಯನು ಸರ್ಗಾರೋಹಣರಾದರು. ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಕಲಿಭೀಷ್ಮನ ಅಂತಃಕರಣದಿಂದಲೂ ನಾವು ಕಾಲಹರಣೆ ಮಾಡಿ ಬಂದೆವು. ಸಿಂಧು ಕೂಸಿನನ್ನು ಮೋಸ ಮಾಡಿದ ಸಿಂಧು ದೇಶಾಧಿಪರನ ಶಿಷ್ಯನ ಪ್ರತಿಜ್ಞೆಯ ಮೇಲೆ ಅಂತಃಕರಣವಿರಲಿ. ಈ ದಿನ ರೂಪದಲ್ಲಿಂದ ತಂದು ಎನ್ನ ಶಪಥವನ್ನು ತೀರಿಸಿದ್ದು ಉಪಕಾರವನ್ನು ನಾನು ಮರೆಯುವನ? ನಿನ್ನಂತ ಸಿಕ್ಕ ಶಿರೋಮಣೆ ನಾನು ಮುರಿಯುವನೆ? ನೀ ನಾಡಿದ ಪ್ರತಿಜ್ಞೆಗೆ ಲೇದು ತೋರಿದ ಅರ್ಜುನ ಹೊಲಕ್ಕೆ ಬಿಟ್ಟಿರಿದ ಹೋಗೋ ಇತ್ತು. ಕೌರವರ ಕಡೆಯಿರುವ ಕುಂಡಿಗಳ ಬಾಣವನ್ನು ತುಂಬಕ್ಕೆ ಹೋಗುವನು ದ್ರೋಣ. ಎಲೈ ಬಂಡ, ಎಲೈ ಎದಲ, ಗುರುಮಂಡಲೇಶನ ದಂಡಿನಲ್ಲಿರುವ ಪ್ರಚಂಡರ ನಡುವೆ ನಿನ್ನಂತ ಹಿಂಡಿ ಬಾಕನಿಂದ ಆಗುವುದೇನು ಬಂಡ? ನೀನು ಕಂಡ ಕಂಡಂತೆ ಮಾತನಾಡಿದರೆ ನಿನಗಂತೂ ನಾನು ಭಯಗೊಂಡು ಹಿಂದರಿವನಲ್ಲ.